ಹಲೋ ಫ್ರೆಂಡ್ಸ್, ನಮಸ್ಕಾರ, ನಾನು ಸೋಮಶೇಖರ್. ಫ್ರೆಂಡ್ಸ್, ಇವೆಲ್ಲ ತುಂಬ ಜನಗೆ ನನ್ನ ಸ್ಮಾರ್ಟ್ಫೋನ್ ತುಂಬ ಬಿಸಿ ಆಗ್ತಾಯಿದೆ, ತುಂಬ ಹ್ಯಾಂಗ್ ಆಗ್ತಾಯಿದೆ. ಸೊ ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ ಓವರ್ ಹೀಟ್ ಆಗುತ್ತೆ, ಲ್ಯಾಗ್ ಆಗುತ್ತೆ, ಒಂದೊಂದು ಅಪ್ಲಿಕೇಶನ್ ಓಪನ್ ಆಗಲ್ಲ, ವೈರಸ್ ಅದು ಇದಂತ ಹಲವಾರು ರೀತಿಯಾದ ಒಂದು ಪ್ರಾಬ್ಲಮ್ಸ್ ನನಗೆ ನಾನು ದಿನನಿತ್ಯ ಒಂದು ವಾಟ್ಸಪ್ ಮೆಸೇಜ್ನಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾದರೆ ನಾವೇ ಯೂಸ್ ಮಾಡಿದ್ರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ನಾವು ಒಂದು ಬಳಕೆ ಮಾಡ್ತಿರುವ ಬ್ರ್ಯಾಂಡ್ ಸ್ಮಾರ್ಟ್ಫೋನಲ್ಲಿ ಏನಾದರೊಂದು ಫಾಲ್ಟ್ಸ್ ಇದೆಯಾ, ಈ ರೀತಿಯೆಲ್ಲ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಖಂಡಿತ ವೀಡಿಯೋನ ಪೂರ್ತಿಯಾಗಿ ನೋಡಿ, ಏನೆಲ್ಲ ನಾವು ತಪ್ಪುಗಳನ್ನ ಮಾಡ್ತಾ ಇದ್ವಿ, ಯಾವ ಸ್ಮಾರ್ಟ್ಫೋನ್ ನಮಗೆ ಒಳ್ಳೇದಾಗಲ್ಲ, ಮತ್ತು ಇವನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು, ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಪ್ಪ ಅಂತ ನನಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಸೊ ಇದುವರೆಗೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿಯಾಗಿ ಹೊಸ ಹೊಸ ವೀಡಿಯೋಗಳನ್ನ ಕನ್ನಡದಲ್ಲಿ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿ ಕನ್ನಡಿಗರಿಗೆ ಬೆಂಬಲ ನೀಡಿ. ಸೊ ಫ್ರೆಂಡ್ಸ್, ನನ್ನ ಪ್ರಕಾರ ನೀವು ಯಾವುದೇ ಒಂದು ಬ್ರ್ಯಾಂಡ್ ಸ್ಮಾರ್ಟ್ಫೋನ ತೊಗೊಳ್ಳಿ, ಒಂದು ಒಳ್ಳೆ ಸ್ಪೆಸಿಫಿಕೇಶನ್ಸ್ ನೋಡಿರ್ತಾರೆ, ಒಳ್ಳೆ ಕ್ಯಾಮ್ರಾನ ಚೂಸ್ ಮಾಡ್ಕೊಂಡಿರ್ತೀರ. ಸೊ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ನಲ್ಲಿಂದ ಸ್ಮಾರ್ಟ್ಫೋನ ಚೂಸ್ ಮಾಡ್ಕೊಂಡಿರ್ತೀವಿ. ಸೊ ಎಕ್ಸಾಂಪಲ್, ನಾನು ಕೊಡೋಕ್ಕೆ ಮೊಟ್ಟ ಮೊದಲು ಇಂಪಾರ್ಟೆನ್ಸ್ ಕೊಡೋದು ನಾನೇನಪ್ಪ ಅಂತಂದರೆ, ನೀವೊಂದು ಸ್ಮಾರ್ಟ್ಫೋನ ತೊಗೊಂಡಿರ್ತಾರೆ, ಬೇರೆ ಬೇರೆ ಹಲವಾರು ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ವೀಡಿಯೋ ಸಾಂಗ್ಸ್ ಆಗಿರಲಿ, ಮೂವೀಸ್ ಆಗಿರಲಿ, ಇವನ್ನೆಲ್ಲ ನೀವು ಖಂಡಿತ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಇಟ್ಕೊಂಡಿರ್ತೀರಾ. ಸೊ ಮೊದಲನೇ ಪ್ರಕಾರ ನಾವು ತಪ್ಪು ಮಾಡ್ತಾ ಇರೋದೇನಪ್ಪ ನಮ್ಮ ಸ್ಮಾರ್ಟ್ಫೋನ್ ಅಂದರೆ, ಎಕ್ಸಾಂಪಲ್ ಇವಾಗ ನೀವು ಮಿಂತ್ರಾ ಅಪ್ಲಿಕೇಶನ್ ಆಗಲಿ, ಬೇರೆ ಒಂದು ಪೇಟಿಎಮ್ ಆಗಿರಲಿ, ಹಲವಾರು ರೀತಿಯಾದ ಒಂದು ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಇವೆಲ್ಲ ಯಾವಾಗ ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ ಅವಾಗೆಲ್ಲ ನೀವು ರೆಗ್ಯುಲರ್ ಆಗಿ ಇವನ್ನು ಅಪ್ಡೇಟ್ಸ್ ಮಾಡ್ತಾ ಇರಿ. ಸೊ ಈ ಒಂದು ಅಪ್ಲಿಕೇಶನ್ ಅಪ್ಡೇಟ್ಸ್ಗಿಂತ ತುಂಬ ನಮ್ಮ ಒಂದು ಸಿಸ್ಟಮ್ ಅಪ್ಡೇಟ್ ಆಗಿರಲಿ, ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಆಗಿರಲಿ, ಸ್ಮಾರ್ಟ್ಫೋನಲ್ಲಿ ಯಾವೆಲ್ಲ ಅಪ್ಡೇಟ್ಸ್ ಬರುತ್ತೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಖಂಡಿತ ನಿಮ್ಮ ಡೇಟಾ ಯಾವತ್ತೂ ವೇಸ್ಟ್ ಆಗ್ತಾ ಇರುತ್ತೆ, ಆ ಒಂದು ಟೈಮ್ನಲ್ಲಿ ಇದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಕೆಲವೊಂದು ಜನ ಏನಪ್ಪ ಬಿಡಪ್ಪ, ನಾನು ನಾರ್ಮಲ್ ಆಗಿದ್ದೀನಿ, ಈ ಅಪ್ಡೇಟ್ ಅವಶ್ಯಕತೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹಾಗಾದರೆ ಈ ಒಂದು ಅಪ್ಡೇಟ್ಸ್ ಏನಕ್ಕೆ ಮಾಡಬೇಕಂತ ನೀವು ಕೇಳೋದಾದರೆ, ಸೆಕ್ಯೂರಿಟಿ ಅಪ್ಡೇಟ್ ನಮಗೆ ಇವಾಗ ಒಂದು ಬೇರೆ ಬೇರೆ ಅಪ್ಲಿಕೇಶನ್ಸ್ ತೆಗಿತಾ ಇರ್ತೀವಿ, ಯೂಟ್ಯೂಬ್ ನೋಡ್ತಾ ಇರ್ತೀವಿ, ಬೇರೆ ಬೇರೆ ವೆಬ್ಸೈಟ್ಸ್ನಲ್ಲಿ ಇವೆಲ್ಲ ವಿಸಿಟ್ ಕೊಡ್ತಾ ಇರ್ತೀವಿ, ಅಲ್ಲೆಲ್ಲ ನಮಗೆ ಬೇರೆ ಬೇರೆ ವೈರಸ್ ಆಗಿರಲಿ, ಬೇರೆ ಬೇರೆ APK ಫೈಲ್ಸ್ಗಳನ್ನ ರಿಲೀವ್ ಮಾಡ್ತೀವಿ, ಇಂಥ ಟೈಮ್ನಲ್ಲಿ ಈ ಒಂದು ಮಾಲ್ವೇರ್ ಆಗಿರಲಿ ಅಥವಾ ಒಂದು ವೈರಸ್ನ ಅಟ್ಯಾಕ್ ಇಲ್ಲಿಂದ ಕಮ್ಮಿ ಆಗುತ್ತೆ. ಸೆಕ್ಯೂರಿಟಿ ಅಪ್ಡೇಟ್ ನಮಗೆ ಇಲ್ಲಿಂದ ನಮ್ಮ ಸಿಸ್ಟಮ್ ನಮ್ಮ ಒಂದು ಫೋನ್ ಬ್ರ್ಯಾಂಡ್ ಕಡೆಯಿಂದ ಬರ್ತಾ ಇರುತ್ತೆ. ಸೊ ಖಂಡಿತ ಇವನ್ನ ಅಪ್ಡೇಟ್ ಮಾಡ್ತಾ ಇರಿ, ಆ್ಯಂಡ್ರಾಯ್ಡ್ ವರ್ಜಿನ್ ಅಪ್ಡೇಟ್ ನಿಮಗೆ ಅಪ್ಗ್ರೇಡ್ ಸಿಗ್ತಾ ಇರುತ್ತೆ. ಸೊ ಹೀಗಾಗಿ ಹೊಸ ಹೊಸ ಒಂದು ಫೀಚರ್ನ ಕೂಡ ನಮಗೆ ಕೊಟ್ಟಿರ್ತಾರೆ ಆ ಒಂದು ಸ್ಮಾರ್ಟ್ಫೋನಲ್ಲಿ. ಸೊ ಖಂಡಿತ ನಿಮ್ಮ ಒಂದು ಪ್ರತಿ ಅಪ್ಲಿಕೇಶನ್ಸ್ನ ಅಪ್ಡೇಟ್ ಇಟ್ಕೊಳ್ಳಿ, ಮತ್ತು ಪ್ರತಿ ಸೆಕ್ಯೂರಿಟಿ ಪ್ಯಾಚ್ ಆಗಿರಲಿ ಅಥವಾ ಸಿಸ್ಟಮ್ ಅಪ್ಡೇಟ್ಗಳನ್ನ ಕಂಪ್ಲೀಟ್ ಆಗಿ ಅದನ್ನು ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಸ್ಮಾರ್ಟ್ಫೋನ್ಗೆ ಯಾವುದೇ ವೈರಸ್ ಅಥವಾ ಒಂದು ಬೇರೆ ಮಾಲ್ವೇರ್ನ ಧಕ್ಕೆ ಬರಲ್ಲ ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಸ್ಟೋರೇಜ್. ಸ್ಟೋರೇಜ್ ಕೂಡ ನಮ್ಮ ಸ್ಮಾರ್ಟ್ಫೋನ್ಗೆ ತುಂಬ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಅಂತ ಇಷ್ಟಪಡ್ತೀನಿ. ಒಳ್ಳೆ ಫೋಟೋ ಆಗಲಿ, ವೀಡಿಯೋ ಆಗಲಿ, ನೀವೆಲ್ಲ ಹಲವಾರು ಮೂವೀಸ್ಗಳನ್ನ ಕೂಡ ಇಟ್ಕೊಂಡಿರ್ತೀರಾ, ಸ್ಟೋರೇಜ್ ಫುಲ್ ಆಗಿರುತ್ತೆ. 64 GB ಒಂದು 70% ಆದರೂ ಇತ್ತಪ್ಪ ಅಂತಾರೆ, ಸ್ವಲ್ಪ ನಾವು ಕ್ಲೀನ್ ಮಾಡಿಕೊಂಡ್ರೆ ಮಜಾ ಇರುತ್ತೆ, ಸ್ವಲ್ಪ ನಮ್ಮ ಸ್ಮಾರ್ಟ್ಫೋನ್ಗೆ ಕೂಡ ಭಾರ ಕಮ್ಮಿ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಹೇಳಿದಪ್ಪ ಅಂತಂದರೆ, ನೀವೀಗ ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರಾ, ವಾಟ್ಸಪ್ನಲ್ಲಿ ಯಾವ ಇಂಪಾರ್ಟೆಂಟ್ ಫೋಟೋ ಇರುತ್ತೆ ಅವನ್ನ ಸೇವ್ ಮಾಡ್ಕೊಳ್ಳಿ, ಮಿಕ್ಕಿದ್ದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಪ್ಪ ನಾವು ಡಿಲೀಟ್ ಮಾಡೋದು, ಅಷ್ಟೊಂದು ಫೋಟೋ ಇದೆ, ಕೆಲವೊಂದು ಜನಗಂತೂ ನಮ್ಮ ಸ್ಮಾರ್ಟ್ಫೋನಲ್ಲಿ ಯಾವ್ಯಾವ ಫೋಟೋ ಇದೆ, ಯೂಸ್ಲೆಸ್ ಫೋಟೋ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಬಟ್ ನಿಮಗೆ ಒಂದೊಂದು ಸಾರಿ ಬಿಸಿ ಆಗೋದಾಗಲಿ, ಲ್ಯಾಗ್ ಆಗೋದಾಗಲಿ, ಸೊ ಇದು ಕೂಡ ಕಂಪ್ಲೀಟ್ಲಿನ ಒಂದು ಐಟಮ್ ಆಗುತ್ತೆ ನಿಮ್ಮ ಸ್ಮಾರ್ಟ್ಫೋನೇ ಬಿಸಿ ಮಾಡೋಕ್ಕೆ, ಲ್ಯಾಗ್ ಮಾಡೋಕ್ಕೆ. ಸೊ ಹಾಗಾದರೆ ಯಾವ ರೀತಿಯಪ್ಪ ನಮಗೆ ಅನ್ವಾಂಟೆಡ್ ಅಂದರೆ, ಇವಾಗ ಡಬಲ್ ಇರುತ್ತೆ, ಜಂಕ್ ಫೈಲ್ಸ್ ಇರುತ್ತೆ. ಸೊ ನಿಮಗೆ ಗೊತ್ತಿಲ್ಲದೇ ಡಬಲ್ ಡಬಲ್ ಫೋಟೋ ಸೇವ್ ಆಗಿರುತ್ತೆ. ನೀವು ಇವಾಗ ಸೆಂಟ್ ಐಟಮ್ನಲ್ಲಿ ಒಂದು ವಾಟ್ಸಪ್ ಫೋಟೋ ಇರುತ್ತೆ, ಮತ್ತು ರಿಸೀವ್ಡ್ ಐಟಮ್ನಲ್ಲಿ ಕೂಡ ಸೇಮ್ ಫೋಟೋ ಇರುತ್ತೆ, ಎರಡೂ ಫೋಟೋ ವಾಟ್ಸಪ್ಲಿಂದ ಸೇವ್ ಮಾಡ್ಕೋಬೇಕಾಗತ್ತೆ ಡಾಕ್ಯುಮೆಂಟ್ಸ್ನಲ್ಲಿ. ಸೊ ಇಂಥ ಟೈಮ್ನಲ್ಲಿ ಏನು ಮಾಡಬೇಕಾಗಂದ್ರೆ, ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ನಲ್ಲಿ ಒಂದು ವೀಡಿಯೋ ಇದೆ, ಅದರಲ್ಲಿ ಯಾವ ರೀತಿ ಒಂದು ಡುಪ್ಲಿಕೇಟ್ ಒಂದು ವೀಡಿಯೋ ಆಗಿರಲಿ, ಫೋಟೋ ಆಗಿರಲಿ, ಜಂಕ್ ಫೈಲ್ಸ್ ಆಗಿರಲಿ, ಇವನ್ನೆಲ್ಲ ಕಂಪ್ಲೀಟ್ ಆಗಿ ಅದು ಫ್ರೀ ಮಾಡಿಕೊಡುತ್ತೆ. ಸೊ ನಾನು ಮೊನ್ನೆ ಅಷ್ಟೇ ಈ ಒಂದು ವೀಡಿಯೋನ ಮಾಡಿದ್ದೆ. ಸೊ ಇದರಲ್ಲಿ ನನಗೆ 1.1 GB ಏನು ಕ್ಲೀನ್ ಆಗಿ ಸಿಕ್ತು, ಅಷ್ಟೊಂದು ವೇಸ್ಟ್ ಇತ್ತು ನನ್ನ ಸ್ಮಾರ್ಟ್ಫೋನಲ್ಲಿ ಫೋಟೋ ವೀಡಿಯೋಗಳು ಮಾತ್ರ, ಜಂಕ್ ಫೈಲ್ಸ್ ಎಲ್ಲವನ್ನ ಕ್ಲಿಯರ್ ಮಾಡಿ 1.1 GB ಫ್ರೀ ಫೇಸ್ ಸಿಕ್ತು, ತುಂಬ ಖುಷಿ ಆಯ್ತು ನನಗೆ. ಸೊ ಖಂಡಿತ ನೀವು ಒಂದು ವೀಡಿಯೋನ ನೋಡಿ, ನಿಮ್ಮ ಸ್ಮಾರ್ಟ್ಫೋನಲ್ಲಿ ಒಂದು ಡೇಟಾ ಕೂಡ ಆರಾಮಾಗಿ ಕ್ಲಿಯರ್ ಆಗುತ್ತೆ. ಡುಪ್ಲಿಕೇಟ್ ಫೈಲ್ಸ್ ಇಂಪಾರ್ಟೆಂಟ್ ಅಲ್ಲ, ಡುಪ್ಲಿಕೇಟ್ ಫೈಲ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಚಾರ್ಜಿಂಗ್. ಚಾರ್ಜಿಂಗ್ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಒಂದು ತುಂಬ ಜನ ಬೇರೆ ಬೇರೆ ಬ್ರ್ಯಾಂಡ್ ಚಾರ್ಜರ್ನ ಇಟ್ಕೊಂಡು ಬೇರೆ ಬೇರೆ ಬ್ರ್ಯಾಂಡ್ ಸ್ಮಾರ್ಟ್ಫೋನ್ಗಳಿಂದ ಚಾರ್ಜಿಂಗ್ ಮಾಡ್ತೀವಿ. ಸೊ ಇದು ನನ್ನ ಪ್ರಕಾರ ತಪ್ಪು ಅನ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ಇವಾಗ ಏನದು ಐಫೋನ್ ಚಾರ್ಜರ್ ಇದೆ, ಅದರ ಅಡಾಪ್ಟರ್ ಬೇರೆ ಇರುತ್ತೆ, ಮತ್ತು ಬೇರೆ ಸ್ಮಾರ್ಟ್ಫೋನ್ಗೆ ಅದರ ಒಂದು USB ಕೇಬಲ್ನ ತೆಗೆದುಬಿಟ್ಟು ಬೇರೆ ನಾರ್ಮಲ್ ಮೊಬೈಲ್ನ ಹಾಕೊಂಡು ಇಲ್ಲ ಮೈಕ್ರೋ USB ಮುಖಾಂತರ ಚಾರ್ಜ್ ಮಾಡಿದ್ರೆ ಖಂಡಿತ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗಲ್ಲ, ಒಂದು ಲೆವೆಲ್ಗೆ ಈಕ್ವಲ್ ಚಾರ್ಜಿಂಗ್ ಆಗುತ್ತೆ. ಸೊ 1 time ಯೂಸ್ ಮಾಡಿ, 2 time ಯೂಸ್ ಮಾಡಿ, ದಿನನಿತ್ಯ ನೀವು ಅದೇ ರೀತಿ ಕೇಬಲ್ನ ರಿಮೂವ್ ಮಾಡಿ ಚಾರ್ಜಿಂಗ್ ಹಾಕಿದ್ರಪ್ಪ ಅಂತಾರೆ, ಈ ರೀತಿ ಅದೊಂದು ಚೈನಾ ಮೇಡ್ನ
ಮಾಡಿ, ಬಟ್ ಅದೇ ರೀತಿಯಾಗಿ ರೆಗ್ಯುಲರ್ ಆಗಿ ಒಂದು ಮಂತು ಎರಡು ಮಂತ್ ಯೂಸ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ಖಂಡಿತ ನಿಮ್ಮ ಸ್ಮಾರ್ಟ್ ಫೋನ್ಗೆ ಅದಕ್ಕೆ ಮಾಡುತ್ತೆ. ಸೊ ಹೀಗಾಗಿ ಬೇರೆ ಬೇರೆ ಯು ಎಸ್ ಬಿ ಕೇಬಲ್ಗಿಂತ ಬ್ರ್ಯಾಂಡ್ ಕೇಬಲ್ನ ಯೂಸ್ ಮಾಡಿ, ಬ್ರ್ಯಾಂಡ್ ಅಡಾಪ್ಟರ್ನ ಅದೇ ಒಂದು ಸ್ಮಾರ್ಟ್ ಫೋನ್ ಜೊತೆಯಿಂದ ಯೂಸ್ ಮಾಡ್ಕೋಬೋದು. ಸೊ ನಂತೂ ಆ್ಯಪಲ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಪಲ್ ಅಂತೂ ನನಗೆ ತುಂಬ ಒಂದು ಒಳ್ಳೆ ಚಾರ್ಜಿಂಗ್ ಕೊಡುತ್ತೆ ಯಾರು, ತುಂಬ ಕಮ್ಮಿ ಟೈಮಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಸೊ ಅದೇ ಬೇರೆ ಅಡಾಪ್ಟರ್ ಆಗಲಿ, ಸಿ ಪಿ ಯು ಕನೆಕ್ಟ್ ಮಾಡು ಚಾರ್ಜ್ ಮಾಡಿದ್ರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಸೊ ಈ ರೀತಿಯಾಗಿ ಬೇರೆ ಯಾವುದೇ ಕೇಬಲ್ಸ್ನ ಇಲ್ಲಿಂದ ಚಾರ್ಜಿಂಗ್ ಮಾಡ್ಕೋಕ್ಕೆ ಹೋಗ್ಬಿಡಿ. ಮತ್ತೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ ಚಾರ್ಜಿಂಗ್ ಮಾಡ್ಕೋತಾ ಗೇಮ್ ಮಾಡೋದಾಗಿರಲಿ ಅಥವಾ ಬೇರೆ ಪ್ರೊಸೆಸ್ ಮಾಡೋದಾಗಲಿ ಅಥವಾ ವೀಡಿಯೋ ಮಾಡೋದಾಗಲಿ ಖಂಡಿತ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಸದ್ಯಕ್ಕೆ ನಿಮ್ಗೇನು ಪ್ರಾಬ್ಲಮ್ ಬರೋಲ್ಲ, ನೀವೊಂದು ಗೇಮ್ ಆಡ್ಬೋದು, ಲ್ಯಾಗ್ ಬರೋಲ್ಲ, ತುಂಬ ಬಿಸಿ ಆಗುತ್ತೆ, ಬಟ್ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಸೊ ನಂತರ ತುಂಬ ಮುಂದಿನ ದಿನಗಳಲ್ಲಿ ಒಂದು ಹೊಸ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓವರ್ ಹೀಟಿಂಗ್ ಹೀಟಿಂಗ್ ಆಗ್ತಾ, ಜಾಸ್ತಿ ಹೀಟ್ ಆಗುತ್ತೆ, ಒಂದೊಂದ್ಸಲ ಬ್ಲಾಸ್ಟ್ ಕೂಡ ಆಗ್ಬೋದು. ಸೊ ಪ್ರೊಸೆಸರ್ನಲ್ಲಿ ಯಾವ ರೀತಿ ನಾವು ಒಂದು ಪ್ರೊಸೆಸಿಂಗ್ನ ನೋಡ್ಕೊಳ್ತೀವಪ್ಪ ಅಂತಂದರೆ, ನಾವು ಇವಾಗ ಸ್ಮಾರ್ಟ್ ಫೋನ ಚಾರ್ಜಿಂಗ್ ಹಾಕಿದ್ದೀವಿ, ಇಲ್ಲಿಂದ ಸ್ಲೋ ಆಗಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಪ್ರೊಸೆಸರ್ ಯಾವತ್ತೂ ಸ್ಟಾಪ್ ಇರಲ್ಲ, ಅದರದ್ದು ಯಾವುದೊಂದು ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಸ್ ಆಗಲಿ ಬೇರೆ ಬೇರೆ ಎಲ್ಲ ಒಂದು ಕ್ಲಿಯರ್ ಮೇಂಟೆನೆನ್ಸ್ ಮಾಡೋದಪ್ಪ ಅಂತಂದರೆ ಪ್ರೊಸೆಸರ್. ಸೊ ಪ್ರೊಸೆಸರ್ನ ನಾವು ಇಲ್ಲಿಂದ ಆನ್ ಅಂತೂ ಕಂಟಿನ್ಯೂ ಇರುತ್ತೆ, ಚಾರ್ಜಿಂಗ್ ಹಾಕೊಂಡಿರ್ತೀವಿ ಆನ್ ಇರುತ್ತೆ. ಸೊ ಚಾರ್ಜಿಂಗ್ ಹಾಕೊಂಡು ಗೇಮ್ ಮಾಡೋದಾಗಲಿ ಅಥವಾ ಕ್ಯಾಮ್ರಾನ ಓಪನ್ ಮಾಡಿದ್ರೆ ಇನ್ನಷ್ಟು ಪ್ರೊಸೆಸರ್ ಮೇಲೆ ಜಾಸ್ತಿ ಪ್ರಭಾವ ಬೀಳುತ್ತೆ. ಎಕ್ಸಾಂಪಲ್, ನಾವಿವಾಗ ಈ ಒಂದು ಪ್ರೊಸೆಸರ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ಕೊಂಡಾಗ, ಸೆಮಿ ಕಂಡಕ್ಟರ್ಸ್ ಇರುತ್ತೆ ಈ ಒಂದು ಪ್ರೊಸೆಸರ್ನಲ್ಲಿ. ಸೆಮಿ ಕಂಡಕ್ಟರ್ಸ್ ಇರುತ್ತೆ, ಈ ಒಂದು ಕಂಡಕ್ಟರ್ನಲ್ಲಿ ಚಿಕ್ಕ ಚಿಕ್ಕ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಒಂದು ಎಲೆಕ್ಟ್ರಾನ್ಸ್ ಯಾವ ರೀತಿಯಪ್ಪ ಅಂದರೆ, ನೀವು ಯಾವ ರೀತಿ ಕೆಲಸ ಜಾಸ್ತಿ ಮಾಡ್ತೀರಾ ಮೊಬೈಲಲ್ಲಿ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಓಪನ್ ಮಾಡಿದ್ರೆ ಅದು ಫಾಸ್ಟಾಗಿ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಎಷ್ಟೊಂದು ನೀವು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ಎಷ್ಟೊಂದು ಗೇಮ್ನ ಆಡ್ತೀರಾ, ಅಷ್ಟೊಂದು ಫಾಸ್ಟಾಗಿ ಈ ಒಂದು ಎಲೆಕ್ಟ್ರಾನಿಕ್ಸ್ಲಿಂದ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಟೈಮಲ್ಲಿ ಇದು ಒಂದಕ್ಕೊಂದು ಡಿಕ್ಕಿ ಹೊಡೆದ್ಬಿಟ್ಟು ಇಲ್ಲಿಂದ ಕ್ರ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಸ್ಮಾರ್ಟ್ ಫೋನ್ ಜಾಸ್ತಿ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲ್ಯಾಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹ್ಯಾಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಕೋಲ್ಡ್ ಪ್ಲೇಸ್ನಲ್ಲಿ ಇಟ್ಕೊಂಡು ಗೇಮ್ ಆಡಿ, ಕೋಲ್ಡ್ ಇರಲಿ, ಜಾಸ್ತಿ ಒಂದು ಎವರೇಜ್ ಹೀಟ್ ಆಯಿತಪ್ಪ, ಸ್ವಲ್ಪ ಒಂದು 5 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಕಂಟಿನ್ಯೂ ಗೇಮ್ ಆಡಿ, ಮಜಾ ಮಾಡಿ, ಚಾಟ್ ಮಾಡಿ, ಎಲ್ಲ ಮಾಡಿ ಯಾರು. ಬಟ್ ಖಂಡಿತ ಹೆವಿ ಯೂಸೇಜ್ ಮಾಡೋಕೆ ಹೋಗ್ಬಿಡಿ, ಪ್ರೆಷರ್ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಸೊ ಕಂಟಿನ್ಯೂ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಆಗಿತ್ತು. ಇನ್ನು ನೆಕ್ಸ್ಟ್ ಪಾಯಿಂಟ್, ತುಂಬ ಜನಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನಾವೆಲ್ಲೊಂದು ಬೇರೆ ಬೇರೆ ವೆಬ್ಸೈಟ್ನ ಓಪನ್ ಮಾಡ್ತಾ ಇದ್ದೀವಿ, ನಮ್ಮ ಭಾರತ ಸರ್ಕಾರ ಸದ್ಯದಲ್ಲೇ ಬೇರೆ ವೆಬ್ಸೈಟ್ಗಳೆಲ್ಲ ಬ್ಯಾನ್ ಮಾಡಿದ್ರೆ. ಸೊ ಇಂಥ ಟೈಮಲ್ಲಿ ಒಂದು ಬೇರೆ ಬೇರೆ ವೆಬ್ಸೈಟ್ಸ್ನ ಓಪನ್ ಮಾಡಬೇಕಾದ್ರೆ ನಮಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಖಂಡಿತ ತೋರಿಸ್ಕೊಡುತ್ತೆ. ಸೊ ಎ ಪಿ ಕೆ ನಮ್ಗೆ ಗೊತ್ತಿಲ್ಲದೆ, ನಮ್ಮ ಪರ್ಮಿಷನ್ ಇಲ್ಲದೆ ಒಂದೊಂದು ಸಾರಿ ಅಂಥ ವೆಬ್ಸೈಟ್ನಲ್ಲಿ ಹೋಗಿರ್ತೀವಿ, ಅದು ಆಟೋಮೆಟಿಕ್ಕಾಗಿ ಎ ಪಿ ಕೆ ಫೈಲ್ಸ್ ಡೌನ್ಲೋಡ್ ಆಗುತ್ತೆ. ಸೊ ಹಾಗಾಗಿ ಪ್ಲೇಸ್ಟೋರ್ನ ಬಿಟ್ಟು ಬೇರೆ ಯಾವುದೇ ಎ ಪಿ ಕೆ ಫೈಲ್ಸ್ನ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾವುದೂ ಸೆಕ್ಯೂರಿಟಿ ಆಗಿರಲ್ಲ. ಸೊ ನಿಮ್ಮ ಡೇಟಾನ ಕಲೆಕ್ಟ್ ಮಾಡ್ಕೊಳುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಭಾರತ ಸರ್ಕಾರ ಎಷ್ಟೋ ವೆಬ್ಸೈಟ್ಸ್ಗಳನ್ನ, ಈ ಒಂದು ಪಾರ್ನ್ ವೆಬ್ಸೈಟ್ಸ್ನಿದೆ, ಇವನ್ನೆಲ್ಲ ಬ್ಯಾನ್ ಮಾಡಿದೆ. ಸೊ ಇಂಥ ಟೈಮ್ನಲ್ಲೇ ಒಂದು ಬೇರೆ ಬೇರೆ ಹಲವಾರು ಅಪ್ಲಿಕೇಶನ್ಸ್ ಇತ್ತು, ಇವನ್ನ ಕೂಡ ಪ್ಲೇಸ್ಟೋರ್ನಿಂದ ತೆಗೆದಾಕಿದ್ದಾರೆ. ಸೊ ಪ್ಲೇಸ್ಟೋರ್ನಲ್ಲಿ ಕೂಡ ಇಷ್ಟೊಂದು ಈ ಒಂದು ಕ್ರ್ಯಾಶ್ ನಡೀತಪ್ಪ ಅಂದರೆ, ಮೊನ್ನೆ ರೀಸೆಂಟಾಗಿ ನಾನೊಂದು 44 ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಲ್ಲ, ಸೊ ನಿನ್ನೆ ಮೊನ್ನೆ ನಾನೊಂದು ನ್ಯೂಸ್ ನೋಡಿದ್ದೆ, ಅಲ್ಲಿ 200 ಅಪ್ಲಿಕೇಶನ್ ಹೊಸದಾಗಿ ಬಂದಿತ್ತು, ಅವನ್ನೆಲ್ಲ ಕ್ಲಿಯರ್ ಆಗಿ ಪ್ಲೇಸ್ಟೋರ್ನಿಂದ ತೆಗೆದಾಕಿದೆ ನಮ್ಮ ಭಾರತ ಸರ್ಕಾರ. ಸೊ ಹೀಗಾಗಿ ನಾನೊಂದು ಪ್ಲೇಸ್ಟೋರ್ನಲ್ಲಿ ಇಷ್ಟೊಂದು ರಶ್ ಇದೆಯಪ್ಪ ಅಂತಂದರೆ, ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ನಾವೊಂದು ವೆಬ್ಸೈಟ್ನಲ್ಲಿ ಎಲ್ಲ ಹೋಗಿ ಹುಡ್ತೀವಿ, ಎ ಪಿ ಕೆ ಫೈಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ತೀವಿ. ಸೊ ಇಲ್ಲ ಖಂಡಿತ ಮಾಲ್ವೇರ್ ಆಗಿರಲಿ, ವೈರಸ್ ಆಗಿರಲಿ, ಮತ್ತು ಮುಂದೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ವರ್ಕ್ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ, ಎ ಪಿ ಕೆ ಫೈಲ್ಸ್ನ ಡೌನ್ಲೋಡ್ ಮಾಡ್ತೀರಾ, ಇವಾಗ ಒಂದು 9 ಆ್ಯಪ್ಸ್ ಆಗಿರಲಿ, ಬೂಸ್ಟರ್ ಅದು ಇದು, ಕ್ಲೀನ್ ಮಾಸ್ಟರ್, ಇವನ್ನ ಕಂಪ್ಲೀಟ್ ಕ್ಲೀನ್ ಮಾಡಿಬಿಡಿ ಯಾರು. ಇವ್ರ ಅವಶ್ಯಕತೆ ನಮಗೆ ಖಂಡಿತ ನಮ್ಮ ಸ್ಮಾರ್ಟ್ ಫೋನ್ ಇಲ್ಲ. ಸೊ ಒಳ್ಳೆ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಮಾಡ್ಕೊಳ್ಳಿ. ಮತ್ತು ಏನಾಗಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ, ಬೇರೆ ಬೇರೆ ಆ್ಯಡ್ಸ್ ಬರೋದಾಗಿರಲಿ, ಈ ಅಪ್ಲಿಕೇಶನ್ ಅದನ್ನು ಮಾಡ್ಕೊಡಪ್ಪ, ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಜಾಸ್ತಿ ಆ್ಯಡ್ಸ್ ಬರೋಕ್ಕೆ ಇದೇ ಒಂದು ಬೂಸ್ಟರ್ ಆಗಿರಲಿ, ಕ್ಲೀನ್ ಮಾಸ್ಟರ್, 9 ಆ್ಯಪ್ಸ್, ಇವರ ಒಂದ್ಸಲ ವೈರಸ್ ಇದ್ದಾಗಪ್ಪ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಇವರ ಅವಶ್ಯಕತೆ ನಮ್ಮ ಸ್ಮಾರ್ಟ್ ಫೋನ್ಗೆ ಇಲ್ಲ. ಇನ್ನು ಕೊನೆಯ ಪಾಯಿಂಟ್ ಏನಪ್ಪ ಅಂತಂದರೆ, ಡ್ಯಾಮೇಜ್. ನಿಮ್ಮ ಸ್ಮಾರ್ಟ್ ಫೋನ್ಗೆ ಗೊರಿಲ್ಲಾ ಗ್ಲಾಸ್ 6 ಇದೆ, M2 ಗೊರಿಲ್ಲಾ 6 ಕೊಟ್ಟಿದ್ದಾರೆ, ಬಟ್ ಕೈಯಿಂದ ಬಿತ್ತಪ್ಪ ಅಂದರೆ ಡ್ಯಾಮೇಜ್ ಆಗೋದು ಯಾರು, 6 ಕೊಡಲಿ ಮತ್ತು 7 ಕೊಡಲಿ, ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಪ್ರೊಟೆಕ್ಟ್ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ಗೆ ಒಂದು ಹೆವಿ ರಬ್ಬರ್ ಕವರ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾರಿಗೂ ತುಂಬ ಜನಕ್ಕೆ ಕವರ್ ಹಾಕ್ಕೊಂಡು ತುಂಬ ಸೇಫ್ಟಿ ಆಗಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ, ಏನಕ್ಕಿರೋದಂತೂ ನನಗೆ ಏನಪ್ಪ ಇಷ್ಟ ಆಗಲ್ಲ, ಕಾರ್ನಿಂಗ್ ಗುರಿಲ್ಲ 3 ಕೊಡಿದ್ದಾರೆ, 6 ಕೊಡಿದ್ದಾರೆ, ಏನೂ ಆಗಲ್ಲ ಅನ್ಕೊಳ್ತೀವಿ, ಬಟ್ ಕೈಯಿಂದ ಬಿತ್ತಪ್ಪ ಅಂದರೆ ಹಿಂದಿನ ಬ್ಯಾಕಪ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಇಂಥ ಟೈಮ್ನಲ್ಲಿ ನಾವು ಯೂಸ್ ಮಾಡಬೇಕಾಗಿತ್ತು ಅನ್ಸುತ್ತೆ, ಮತ್ತು ಎಲ್ಲ ಒಂದು ಪ್ಯಾನೆಲ್ನ ಚೇಂಜ್ ಮಾಡಬೇಕಾದ್ರೆ ಇಲ್ಲಿಂದ 3,000 ಖರ್ಚು ಮಾಡಬೇಕಾಗತ್ತೆ. ಸೊ ಹೀಗಾಗಿ ನಿಮ್ಮ ಸ್ಮಾರ್ಟ್ ಫೋನ್ಗೆ ಒಂದು ಒಳ್ಳೆ ಕವರ್ನ ಕೂಡ ಹಾಕೊಳ್ಳಿ. ಸೊ ಫ್ರೆಂಡ್ಸ್, ಇದೇ ನಿಮಗೆ 5 ಪಾಯಿಂಟ್ಸ್ನ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ, ಒಳ್ಳೆ ಒಳ್ಳೆ ಪಾಯಿಂಟ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ, ರಿಯಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್
ಮತ್ತು ನಮ್ಮ ಲೈಕ್ಸ್ನ ಕಂಪ್ಲೀಟ್ ಮಾಡಿ 500 ಲೈಕ್ಸ್ನ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಅನ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರಪ್ಪ ಅಂದರೆ ಲೈಕ್ ಮಾಡೇ ಮಾಡಿದ್ರೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ. ಸೊ ಇದೇ ರೀತಿಯಾಗಿ ಹೊಸ ಹೊಸ ಟೆಕ್ನಾಲಜಿ ವಿಡಿಯೋಗಳನ್ನ ಕನ್ನಡದಲ್ಲಿ ನೋಡಬೇಕಾದ್ರೆ ಸೋಮಶೇಖರ್ ಪಾಟೀಲ್ ಅನ್ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋಲಿ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಯಾವ ಟೈಮ್ ನೋಡ್ತಾರೆ ಗೊತ್ತಾಗ್ತಿಲ್ಲ. ಪೇಸ್.